ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮೊಮತಾಜ್ ಅಬ್ದುಲ್ ನೆಲ್ಲಾಡ್ಕಾ ನೀವೇನು ಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗ ಟಿವಿ ಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ಎರಡು ವರ್ಷಗಳ ಹಿಂದೆ ಹಿಜಾಬ್ ವಿಚಾರದಲ್ಲಿ ಕರ್ನಾಟಕದಲ್ಲಿ ಏನಾಯ್ತು ಅನ್ನುವಂಥದ್ದು ನಿಮಗೆ ನೆನಪಿರಬಹುದು ಇಡೀ ದೇಶಕ್ಕೆ ಆ ವಿವಾದ ವ್ಯಾಪಿಸ್ತು ಇಷ್ಟಕ್ಕೂ ವಿವಾದ ಆಗೋದಕ್ಕೆ ಕಾರಣ ಆಕ್ಚುಲಿ ಇರಲೇ ಇಲ್ಲ ಪರೀಕ್ಷೆಗೆ ಹಿಜಾಬ್ ಧರಿಸಿ ಬರೋದಕ್ಕೆ ಅವಕಾಶ ಇಲ್ಲ ಅಂತ ಕರ್ನಾಟಕ ಸರಕಾರ ಶಿಕ್ಷಣ ಇಲಾಖೆ ಅದೇ ರೀತಿ ಶಿಕ್ಷಕರು ಹಿಜಾಬ್ ಮತ್ತು ಮುರ್ಖಾ ಧರಿಸಿ ಬಂದಂತಹ ವಿದ್ಯಾರ್ಥಿನಿಯರಿಗೆ ನಿರ್ಬಂಧವನ್ನು ಹಾಕಿದರು ಬಟ್ ಇದರಲ್ಲಿ ತಪ್ಪೇನಿತ್ತು ಸಮವಸ್ತ್ರ ಧರಿಸಿ ಬರೋದಕ್ಕೆ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಹೌದಾ ಅಲ್ವೋ ಪರೀಕ್ಷಾ ಅಕ್ರಮಗಳು ನಡೆಯೋದಕ್ಕೆ ಸಾಧ್ಯ ಇರೋದ್ರಿಂದ ಹಿಜಾಬ್ ಮತ್ತು ಬೂರ್ಖ ಧರಿಸಿದ್ರೆ ಐಡೆಂಟಿಟಿ ವಿಚಾರದಲ್ಲೂ ಕೂಡ ಸಮಸ್ಯೆ ಆಗೋದ್ರಿಂದ ತುಂಬಾ ಕಟ್ಟುನಿಟ್ಟಾಗಿ ಹಿಜಾಬ್ ಮುರ್ಖ ನಿಷೇಧ ಮಾಡಲಾಗಿತ್ತು ಆದ್ರೆ ಕಾಂಗ್ರೆಸ್ ಮತ್ತು ಎಡಪಟ್ಟ ಇದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ಟಿದ್ವು ಧರ್ಮದ ಲೇಪನವನ್ನು ಮಾಡಿದ್ವು ಆಮೇಲೆ ಅದನ್ನು ಕೋಮು ಪ್ರಚೋದನೆಗೆ ಸರ್ಯಾಗಿ ಬಳಸ್ಕೊಂಡ್ರು ಆಮೇಲೆ ನಡೆದದ್ದು ಇಡೀ ರಾಜ್ಯವನ್ನೇ ಡಿಸ್ಟರ್ಬ್ ಮಾಡುವಷ್ಟು ಅತಿ ದೊಡ್ಡ ಗಲಾಟೆ ದೇಶದ ಗಮನವನ್ನ ಸಲುವಂತಹ ಅತಿ ದೊಡ್ಡ ಗಲಾಟೆ ಈಗ ಪಕ್ಕದ ತಮಿಳ್ನಾಡಲ್ಲಿ ಏನ್ ನಡೀತಾ ಇದೆ ಅಂತ ಒಂದು ಬಾರಿ ನೋಡಿ ತಮಿಳ್ನಾಡಲ್ಲಿ ಈಗ ಸ್ಟಾಲಿನ್ ಸರಕಾರ ಇದೆ ಐ ಮೀನ್ ಇಂಡಿಯಾ ಅಲಿಯನ್ಸ್ ನ ಭಾಗ ಡಿಎಂಕೆ ಸರಕಾರ ಇದೆ ಆ ಸರಕಾರ ತಮಿಳ್ನಾಡಿನ ಶಾಲೆಗಳಲ್ಲಿ ಹಣೆಗೆ ತಿಲಕ ಕೈಮಣಿಕಟ್ಟಿಗೆ ಬಣ್ಣದ ದಾರ ಕೈ ಬೆರಳಿಗೆ ದೇವರ ಉಂಗುರ ಇವುಗಳನ್ನ ಧರಿಸುವುದನ್ನು ನಿಷೇಧಿಸುವಂತಹ ಚಿಂತನೆ ಮಾಡ್ತಾ ಇದೆ ಅಂತ ಈ ಇಂಡಿ ಎಲಿಯನ್ಸ್ ಎಂತಹ ಹಿಂದೂ ವಿರೋಧಿ ಅನ್ನುವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಆಗ ಕರ್ನಾಟಕದ ಬಿಜೆಪಿ ಸರ್ಕಾರ ಶಾಲೆಗೆ ಹಿಜಾಬ್ ಧರಿಸಿ ಬರುವುದನ್ನು ತಡೆದಿರ್ಲಿಲ್ಲ ಪರೀಕ್ಷೆಗೆ ಹಿಜಾಬ್ ಧರಿಸಿ ಬಂದಿದ್ದನ್ನ ಮಾತ್ರ ತಡೆದಿರುವಂಥದ್ದು ತಮಿಳುನಾಡಿನ ಸರ್ಕಾರ ಈಗ ಹಿಂದೂ ಧರ್ಮೀಯರ ಬೇಸಿಕ್ ಗಳಿಗೆ ಕೊಡಲಿ ಹಾಕೋದಕ್ಕೆ ಹೊರಟು ನಿಂತಿದೆ ಇತ್ತೀಚೆಗೆ ಭಾಷಣದಲ್ಲಿ ಹೇಳ್ತಾರೆ ಅಂದ್ರೆ ಅದೇ ಓಲೈಸೋದಕ್ಕೆ ಹಿಜಾಬ್ ಹಾಕೊಳ್ಬಹುದು ನಿಮಗೆ ಇಷ್ಟ ಆಗಿರುವಂತಹ ಡ್ರೆಸ್ ಅನ್ನ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಅಂತ ಆರ್ಡರ್ನ ಪಾಸ್ ಮಾಡಿಬಿಟ್ಟಿದ್ರು ತಗೊಂಡ್ಬಿಡ್ತೀವಿ ಹಿಜಾಬ್ ಹಾಕೊಂಡು ಹೋಗಬಹುದು ಈಗ ಗೊತ್ತಾಯ್ತಾ ಹ ಆದೇಶ ವಾಪಸ್ ತಗೊಳ್ಳಿ ಅಂತ ನಾನು ಈಗ ಡ್ರೆಸ್ ಹಾಕಳೋದು ಊಟ ಮಾಡೋದು ನಿಮ್ಗೆ ಸೇರಿದ್ದು ನಾನು ಯಾಕೆ ಅಡ್ಡಿ ಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕಳಪ್ಪಾ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ನ್ಯಾಯಾಲಯದಲ್ಲಿ ಹಿಜಾಬ್ ಪ್ರಕರಣದಲ್ಲಿ ಆದೇಶ ಏನಿತ್ತು ಸಿದ್ದರಾಮಯ್ಯ ಅವರು ಮರೆತೇ ಬಿಟ್ಟಿದ್ರು ಅಥವಾ ನ್ಯಾಯಾಲಯದ ಆದೇಶವನ್ನ ಬೇಕಂತಾನೇ ಉಡಾಫೆ ಮಾಡಿದ್ರು ಗೊತ್ತಿಲ್ಲಪ್ಪ ಆಮೇಲೆ ಯೂ ಟರ್ನ್ ಹೊಡೆದ್ರು ಅದು ಬೇರೆ ವಿಷಯ ಬಿಡಿ ಓಕೆ ಈಗ ತಮಿಳುನಾಡಲ್ಲಿ ಮದ್ರಾಸ್ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಕೆ ಚಂದ್ರ ಅವರು ಜಾತಿಯ ಗುರುತನ್ನು ಸೂಚಿಸುವಂತಹ ಯಾವುದೇ ಬಣ್ಣದ ದಾರ ಆಗಿರಬಹುದು ಉಂಗುರ ಆಗಿರಬಹುದು ತಿಲಕ ಆಗಿರಬಹುದು ಇವೆಲ್ಲವನ್ನ ಧರಿಸುವುದನ್ನ ನಿಷೇಧಿಸಬೇಕು ಅಂತ ಶಿಫಾರಸನ್ನು ಮಾಡಿದ್ದಾರೆ ಅಂದರೆ ಹಣೆಗೆ ಕುಂಕುಮ ಕೂಡ ಇಟ್ಕೊಂಡು ಹೋಗೋ ಹಾಗೆ ಇಲ್ಲ ಯಾವುದೋ ದೇವರು ಉಂಗುರಾಗಿರಬಹುದು ತಾಗಿರಬಹುದು ಇವುಗಳನ್ನು ಕೂಡ ಹಾಕೊಳ್ಳೋ ದ ವೇ ಇವೆಲ್ಲವನ್ನ ಹಾಕೊಂಡ್ರೆ ಜಾತಿ ಗೊತ್ತಾಗುತ್ತಾ ಇವೆಲ್ಲವನ್ನ ಹಾಕೊಂಡ್ರೆ ಧರ್ಮ ಗೊತ್ತಾಗೋದಲ್ವಾ ಹಾಕೊಂಡವರು ಹಿಂದೂ ಅಂತ ಗೊತ್ತಾಗತ್ತೆ ಹೌದಾ ಎಕ್ಸಾಕ್ಟ್ಲಿ ಹಿಂದೂ ಐಡೆಂಟಿಟಿಯನ್ನ ತೋರಿಸ್ಕೊಳ್ಬಾರ್ದು ಅಂತ ರೆಸ್ಟ್ರಿಕ್ಟ್ ಮಾಡೋದಕ್ಕೆ ಈ ತಮಿಳುನಾಡು ಸರ್ಕಾರ ಹೊರಟಿದೆ ಈಗ ಅಣ್ಣಾಮಲೆಯವರು ಇದಕ್ಕೆ ತುಂಬಾ ಪ್ರಬುದ್ಧವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇಂಥದನ್ನೆಲ್ಲ ಮಾಡೋ ಮೂಲಕ ಜಾತಿ ಭೇದವನ್ನು ತೊಡೆದು ಹಾಕೋದಕ್ಕೆ ಆಗಲ್ಲ ಹೀಗೆಲ್ಲ ಮಾಡೋದ್ರಿಂದ ಜಾತಿ ಪ್ರಚಾರ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ ಅಂತ ಅಣ್ಣಾಮಲೆಯವರು ಹೇಳಿದ್ದಾರೆ ಹೌದಲ್ವಾ ವಿದ್ಯಾರ್ಥಿಗಳ ಸೈಕಲ್ ಮೇಲೆ ಜಾತಿ ಸೂಚಕ ಪದ ಇರೋ ಹಾಗಿಲ್ಲ ಹೆಸರಲ್ಲಿ ಜಾತಿ ಸೂಚಕ ಪದ ಇರೋ ಹಾಗಿಲ್ಲ ಮಕ್ಕಳನ್ನ ಕೂರಿಸುವ ಮೂಲಕ ಜಾತಿ ಭೇದವನ್ನ ತೊಡೆದು ಹಾಕಬೇಕು ಅಟೆಂಡೆನ್ಸ್ ಪುಸ್ತಕದಲ್ಲಿ ಜಾತಿ ಸಂಬಂಧಿ ಕಾಲಂ ಇರಬಾರದು ಶಿಕ್ಷಕರು ವಿದ್ಯಾರ್ಥಿಗಳ ಜಾತಿ ಪ್ರಸ್ತಾಪವನ್ನ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ಕೂಡ ಮಾಡಬಾರದು ಹೀಗೆ ಏನೇನೋ ಶಿಫಾರಸು ಇದೆಯಂತೆ ನಿಜವಾಗ್ಲು ಇವೆಲ್ಲವೂ ಕೂಡ ಹಿಂದೂಗಳಿಗೆ ಹಾಕ್ತಾ ಇರುವಂತಹ ರಿಸ್ಟ್ರಿಕ್ಷನ್ ಅನಿಸ್ತಾ ಇದೆಯೇ ವಿನಃ ಇದರಲ್ಲಿ ಲಾಜಿಕ್ ಇದೆ ಅಥವಾ ಇದರಿಂದ ಏನೋ ಬದಲಾವಣೆ ಆಗುತ್ತೆ ಅಂತ ಖಂಡಿತವಾಗ್ಲು ಅನಿಸ್ತಾ ಇಲ್ಲ ವೀಕ್ಷಕರೇ ಮುಸಲ್ಮಾನ ಅಥವಾ ಕ್ರೈಸ್ತ ವಿದ್ಯಾರ್ಥಿನಿಯ ಐಡೆಂಟಿಟಿ ಇವರಿಂದ ಮುಚ್ಚಿಡೋದು ಸಾಧ್ಯನಾ ಅವರ ಹೆಸರಿಂದ ಗೊತ್ತಾಗ್ಬಿಡುತ್ತೆ ಅಲ್ವಾ ಅದೇ ರೀತಿ ತಮ್ಮ ಮಕ್ಕಳಿಗೆ ಗೌಡ ಹೆಗಡೆ ಭಟ್ ಗಾಣಿಗ ಶೆಟ್ಟಿ ಹೀಗೆ ಲಾಸ್ಟ್ ನೇಮ್ ಸಮೇತ ಅಡ್ಮಿಷನ್ ಅನ್ನು ಮಾಡಿಸಿರ್ತಾರೆ ಬರ್ತ್ ಸರ್ಟಿಫಿಕೇಟ್ ಅದು ಕ್ಯಾರಿ ಆಗಿರುತ್ತೆ ಅದನ್ನ ಹೇಗ್ ತಡೆಯೋದಕ್ಕೆ ಸಾಧ್ಯ ಇನ್ನು ಜಾತಿ ಪ್ರಸ್ತಾಪ ಎಲ್ಲೂ ಕೂಡ ಬರಬಾರದು ಅಂತ ಹೇಳ್ತಾರಲ್ಲ ಈ ತಾರತಮ್ಯ ಹಾಗಾದ್ರೆ ಮೀಸಲಾತಿಯಲ್ಲೂ ಕೂಡ ಇರಬಾರ್ದಲ್ವಾ ಜಾತಿ ಕಾರಣಕ್ಕೆ ಶುಲ್ಕ ಮಾಫಿ ಧರ್ಮದ ಕಾರಣಕ್ಕೆ ಜಾತಿ ಕಾರಣಕ್ಕೆ ಕೃಪಾಂಕ ಮೀಸಲಾತಿ ಒಂದು ಜಾತಿಗೆ ಐದು ಮೊಟ್ಟೆ ಇನ್ನೊಂದು ಜಾತಿಗೆ ಒಂದು ಮೊಟ್ಟೆ ಹೀಗೆ ಪ್ರತಿ ಹಂತದಲ್ಲೂ ಕೂಡ ಜಾತಿ ಭೇದ ಮಾಡ್ತಾ ಇರುವಂಥದ್ದು ಸರಕಾರಗಳೇ ತಾನೆ ಇಂತಹ ಹಲವಾರು ಲೋಪದೋಷಗಳನ್ನು ಸರಿಪಡಿಸೋದಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿರುವಾಗ ಕೇವಲ ತಿಲಕ ಸರ ಉಂಗುರ ಇವುಗಳನ್ನು ನಿಷೇಧಿಸೋದ್ರಿಂದ ಎಲ್ಲವೂ ಕೂಡ ಸರಿ ಹೋಗುತ್ತಾ ಸಮವಸ್ತ್ರ ಕಡ್ಡಾಯ ಮಾಡಿ ಒಂದಷ್ಟು ಶಿಸ್ತುಗಳನ್ನ ಪಾಲನೆ ಮಾಡೋದಕ್ಕೆ ಹೇಳಬಹುದು ಈಗ ಉದಾಹರಣೆಗೆ ತಗೊಳ್ಳೋದಾದ್ರೆ ಹೇರ್ ಸ್ಟೈಲ್ ಇರಬಹುದು ಫ್ಯಾನ್ಸಿ ಬ್ಯಾಗ್ ಬಳಸೋದಾಗಿರಬಹುದು ಇತ್ಯಾದಿ ಇತ್ಯಾದಿ ಅದು ಬಿಟ್ಟು ಮುಸಲ್ಮಾನರು ಹಿಜಾಬನ್ನ ಧರಿಸಬಹುದು ಹಿಂದೂಗಳು ಕೇಸರಿ ಬಟ್ಟೆಯನ್ನು ಹಾಕೋ ಹಾಗಿಲ್ಲ ಅಂತ ಹೇಳಿದ್ರೆ ಇದನ್ನು ಯಾರೊಪ್ತಾರೆ ಹಣೆಗೆ ಕುಂಕುಮ ಇಡೋದನ್ನೇ ನಿಷೇಧಿಸೋದು ಹಿಂದೂ ವಿರೋಧಿ ನೀತಿ ಅಂತ ಅನ್ನಿಸ್ಕೊಳ್ಳುತ್ತೆ ಹೊರತು ಸಮಾನ ನೀತಿ ಸಂಹಿತೆ ಅಂತ ಖಂಡಿತವಾಗ್ಲೂ ಕೂಡ ಅನ್ನಿಸ್ಕೊಳ್ಳೋದಿಲ್ಲ ತಮಿಳುನಾಡಿನ ಈ ನೀತಿ ನಾಳೆ ದಿನ ಕರ್ನಾಟಕಕ್ಕೂ ಬರಬಹುದು ಅದೇ ಕಾಂಗ್ರೆಸ್ ಸರ್ಕಾರ ಇದ್ದರೆ ಇಂತಹ ತಲೆಕೆಟ್ಟ ನೀತಿಗಳನ್ನ ಮೊದಲು ವಿರೋಧಿಸಲೇಬೇಕು ಶಿಕ್ಷಣ ಪದ್ಧತಿಯಲ್ಲಿ ಪಠ್ಯಗಳಲ್ಲಿ ಈಗಾಗಲೇ ಇವರು ಕೇಸರೀಕರಣವನ್ನು ವಿರೋಧಿಸ್ತೀವಿ ಅನ್ನುವಂಥ ಹೆಸರಲ್ಲಿ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿದ್ದಾರೆ ಈಗ ವಸ್ತ್ರ ಸಂಹಿತೆ ಶಿಸ್ತು ಇವುಗಳ ಹೆಸರಲ್ಲಿ ಹಿಂದೂ ಧರ್ಮದ ಮೇಲೆ ಪ್ರಹಾರವನ್ನು ಶುರು ಮಾಡಿದ್ದಾರೆ ಸದ್ಯಕ್ಕೆ ಇದು ತಮಿಳುನಾಡಲ್ಲಿ ಏಕಸದಸ್ಯ ಪೀಠದಿಂದ ಬಂದಿರುವಂತಹ ಶಿಫಾರಸು ಇದನ್ನ ಚಿಕ್ಕ ವಿಚಾರ ಅಂತ ಇಗ್ನೋರ್ ಮಾಡಿದ್ರೆ ಇದು ಹಿಂದೂ ಧರ್ಮದ ಮೇಲೆ ಸವಾರಿಯನ್ನು ಮಾಡೋದಕ್ಕೆ ಕಾರಣ ಆಗಬಹುದು ಜಾತಿ ಭೇದವನ್ನು ತೊಡೆದು ಹಾಕ್ತೀವಿ ಅನ್ನುವಂತಹ ಸೋಗಿನಲ್ಲಿ ಧರ್ಮದ ಮೇಲೆ ಪ್ರಹಾರವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಈ ಅಪಾಯವನ್ನ ಗಂಭೀರವಾಗಿ ಪರಿಗಣಿಸಲೇಬೇಕು ನಿಮ್ಮ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ